ಚಿಲ್ಲಿ ಚಿಕನ್ ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಪ್ರತೀಕ್ ಪ್ರಜಾಶ್ ಆಕ್ಚುಲಿ ಇದೊಂದು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ನ ಇಟ್ಕೊಂಡು ತೆಗ್ದಿದ್ದಾರೆ ಸೊ ಈ ಚಿಲ್ಲಿ ಚಿಕನ್ ಟೇಸ್ಟ್ ಹೇಗಿದೆ ಅಂತ ತಿಳ್ಕೊಳಕ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇನ್ನು ಈ ಸಿನಿಮಾದ ಪ್ಲಾಟ್ ಏನಂದ್ರೆ ಆದಷ್ಟೇ ಒಂದು ದೊಡ್ಡ ಕ್ಲಾಸ್ ಚೈನೀಸ್ ರೆಸ್ಟೋರೆಂಟ್ ಇಡಬೇಕು ಅನ್ನೋ ಆಸೆ ಬಟ್ ಅವನಿದ್ದ ಪರಿಸ್ಥಿತಿಯಲ್ಲಿ ಅವನದ್ದೇ ಒಂದು ಸಣ್ಣ ನೂಡಲ್ಸ್ ಹೋಮ್ ರೆಸ್ಟೋರೆಂಟ್ ನಡೆಸ್ತಿರ್ತಾನೆ ಸೊ ಅದೇ ಓಟೆಲ್ನಲ್ಲಿ ಐದು ಜನ ನಾರ್ತ್ ಈಸ್ಟ್ ಹುಡುಗರು ಕೆಲಸ ಮಾಡ್ತಿರ್ತಾರೆ ಅಂಡ್ ಆ ಹೋಟೆಲ್ ನಲ್ಲಿ ಕಲೆಕ್ಷನ್ ಆಗಿರೋ ದುಡ್ಡನ್ನ ಯಾರೋ ಕದಿತಿರ್ತಾರೆ ಸೊ ಹೀಗೆ ಒಂದಿನ ಆ ಗ್ಯಾಂಗಲ್ಲಿ ಟ್ರಾಜಿಕ್ ಇನ್ಸಿಡೆಂಟ್ ನಡೆಯುತ್ತೆ ಆ ಇನ್ಸಿಡೆಂಟ್ ಏನು ಅದರಿಂದ ಮಿಕ್ದವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಎದುರಾಗ್ತವೆ ಆ ಕಲೆಕ್ಷನ್ ದುಡ್ಡು ಯಾರು ಕದೀತಿರ್ತಾರೆ ಅಂಡ್ ಆದರ್ಶ್ ರೆಸ್ಟೋರೆಂಟ್ ಇಡೋ ಕನ್ಸು ನೆರವೇರುತ್ತಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೋಬೇಕು ಇನ್ನೇ ಇದ್ರ ಫಸ್ಟ್ ಆಫ್ ನೂಡಲ್ಸ್ ಹೋಮ್ ಅನ್ನೋ ರೆಸ್ಟೋರೆಂಟ್ ಅಂಡ್ ಅಲ್ಲಿರೋ ಕ್ಯಾರೆಕ್ಟರ್ಸ್ ನ ಕಾಮಿಡಿ ಮೂಲಕ ಎಸ್ಟಾಬ್ಲಿಷ್ ಮಾಡ್ತಾ ಬರ್ತಾರೆ ಆ ಫ್ರೆಂಡ್ಸ್ಗಳ ಮಧ್ಯೆ ಇರೋ ಬಾಂಡಿಂಗ್ ಒಳ್ಳೆ ಮಜಾ ಕೊಡುತ್ತೆ ನೋಡ್ಬೇಕಾದ್ರೆ ಇದ್ರ ಜೊತೆಗೆ ಮಧ್ಯ ಮಧ್ಯೆ ಫನ್ ಜನರೇಟ್ ಮಾಡಿದ್ದು ಹೆವಿ ವರ್ಕ್ ಆಯ್ತು ಇದರಿಂದ ಎಲ್ಲೂ ಬೋರ್ ಆಗದೆ ಇರೋ ತರ ಆಡಿಯನ್ಸ್ನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳುತ್ತೆ ಆ್ಯಂಡ್ ಈ ಫಸ್ಟ್ ಅಲ್ಲಿ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ಗಳು ಏನು ಇಲ್ಲದೆ ಹೋದರೂ ಬರೀ ಪರ್ಫಾರ್ಮೆನ್ಸ್ ಮೂಲಕ ಆಟ ಆಡಿದ್ದಾರೆ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಈ ಥರ ಎಲಿಮೆಂಟ್ಸ್ಗಳು ಈ ಫಸ್ಟ್ ಅಲ್ಲಿ ನೋಡೋಕ್ಕೆ ಸಿಗಲ್ಲ ಬಟ್ ಇಂಟರ್ವಲ್ ಸೀನಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ ಅದಂತೂ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಇನ್ನು ಸೆಕೆಂಡ್ ಅಲ್ಲಿ ಇದರಲ್ಲಿ ಫುಲ್ ಎಮೋಷನಲ್ ಟೋನ್ಗೆ ಶಿಫ್ಟ್ ಆಗುತ್ತೆ ಆ್ಯಂಡ್ ಫಸ್ಟ್ ಅಲ್ಲಿ ಇದ್ದ ಕಾಮಿಡಿ ಈ ಸೆಕೆಂಡ್ ಅಲ್ಲಿ ನೋಡೋಕೆ ಸಿಗಲ್ಲ ಬಟ್ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ನ ತೊಗೊಂಡು ಬಂದರೂ ಅದು ಅಷ್ಟು ಇಂಪ್ಯಾಕ್ಟ್ ಆಗಿರಲ್ಲ ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಸಸ್ಪೆನ್ಸ್ ನ ಕ್ರಿಯೇಟ್ ಏನೋ ಮಾಡಿಸ್ತಾರೆ ಬಟ್ ಅದು ಸ್ಯಾಟಿಸ್ಫ್ಯಾಕ್ಷನ್ ನ ಕೊಡಲ್ಲ ಇದರಿಂದ ಸೆಕೆಂಡ್ ಹಾಫ್ ಸ್ವಲ್ಪ ಡಿಸಪಾಯಿಂಟ್ ಮಾಡ್ತು ಇನ್ನೇ ಈ ಸಿನಿಮಾದ ಪಾಸಿಟಿವ್ಸ್ ಫಸ್ಟ್ ಆಫ್ ಅಲ್ಲಿ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಅಂಡ್ ಫೈವ್ ಕ್ಯಾರೆಕ್ಟರ್ಸ್ ಗಳನ್ನ ಬರ್ಕೊಂಡಿರೋ ರೀತಿ ಇಂಪ್ರೆಸಿವ್ ಆಗಿತ್ತು ಇನ್ನ ವಿಜುಲ್ ಬ್ಲೋವರ್ ಚಾಲೆಂಜ್ ಅಂಡ್ ಬ್ಯಾಂಗ್ ಬ್ಯಾಂಗ್ ಗೇಮ್ ಸಖತ್ ಮಜಾ ಕೊಡ್ತು ಎಸ್ಪೆಷಲಿ ಬ್ಯಾಂಗ್ ಬ್ಯಾಂಗ್ ಗೇಮ್ ಈ ಸಿನಿಮಾಗೆ ಟರ್ನಿಂಗ್ ಪಾಯಿಂಟ್ ಅದು ಇನ್ನೇ ಇದರಲ್ಲಿ ಇರೋದೇ ಒಂದು ಆಕ್ಷನ್ ಸೀನ್ ಅದು ತುಂಬಾ ರಿಯಲಿಸ್ಟಿಕ್ ಆಗಿತ್ತು ಬೇರೆ ಆಕ್ಷನ್ ಫಿಲಮ್ ಅಲ್ಲಿ ತೋರ್ಸೋತರ ಹೊಡೆದ್ರೆ ಹಾರೋಗೋದು ಇವೆಲ್ಲ ಇರಲ್ಲ ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಸೀನಿಗೂ ಆ್ಯಂಡ್ ಅಂಡ್ ಅಲ್ಲಿ ಬರೋ ಸೀನಿಗೂ ಚೆನ್ನಾಗಿ ಸಿಂಕ್ ಮಾಡಿದ್ದಾರೆ ಅಂಡ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿಕೊಂಡು ಸೆಕೆಂಡ್ ಆಫ್ ಅಲ್ಲಿ ಎಮೋಷನ್ಸ್ ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಸೊ ಫಸ್ಟ್ ಆಫ್ ಅಲ್ಲಿ ಮಿಸ್ ಆಗಿದ್ದ ಎಮೋಷನಲ್ ಎಲಿಮೆಂಟ್ ಈ ಸೆಕೆಂಡ್ ಆಫ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ತೋರಿಸಿದ್ದಾರೆ ಇನ್ನು ನಾರ್ತ್ ಈಸ್ಟ್ ಅವರ ಜೀವನ ಹೇಗಿರುತ್ತೆ ಅಂಡ್ ಅವರ ಬಾಯಲ್ಲಿ ಕನ್ನಡ ಬಡಿಸಿದ್ದು ಈ ಸಿನಿಮಾಗೆ ಮೇಜರ್ ಪ್ಲಸ್ ಪಾಯಿಂಟ್ ಆಯಿತು ನೆಕ್ಸ್ಟ್ ಈ ಸಿನಿಮಾದ ನೆಗೆಟಿವ್ಸ್ ಪ್ರೀ ಇಂಟರ್ವಲಲ್ಲಿ ಅಲ್ಲಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಒಂದು ಸಾಂಗ್ ಬರುತ್ತೆ ಅದು ತುಂಬಾ ಸ್ಟ್ರೆಚಡ್ ಆಯಿತು ಇದರಿಂದ ಲ್ಯಾಕ್ ಫೀಲ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಸೆಕೆಂಡ್ ನಲ್ಲಿ ಫನ್ ಜನರೇಟ್ ಮಾಡ್ದಲ್ಲೇ ಇದ್ದಿದ್ದು ತುಂಬ ಕಡೆ ಬೋರ್ಫಿಲ್ ಕ್ರಿಯೇಟ್ ಆಗುತ್ತೆ ಆದರೂ ಒಂದೆರಡು ಸೀರಿಯಸ್ ಅಲ್ಲಿ ನಗು ಬರ್ಸುತ್ತೆ ಇನ್ನು ನಾರ್ತ್ ಈಸ್ಟ್ ಅವರು ಕನ್ನಡದಲ್ಲಿ ಮಾತಾಡಿದ್ರು ಒಂದೊಂದು ಕಡೆ ಅರ್ಥ ಆಗಲ್ಲ ಸೊ ಸಬ್ ಟೈಟಲ್ ಕೆಲವೊಂದು ಕಡೆ ಹಾಕೊಂಡು ನೋಡಿದ್ರೇನೆ ಬೆಟರ್ ಇನ್ಫ್ಯಾಕ್ಟ್ ಅಲ್ಲಲ್ಲಿ ಚೈನೀಸ್ ಲ್ಯಾಂಗ್ವೇಜ್ನೂ ಯೂಸ್ ಮಾಡ್ತಾರೆ ಸೊ ಅದು ಅರ್ಥ ಆಗಬೇಕಂದ್ರೆ ಸಬ್ ಟೈಟಲ್ ಮಸ್ಟ್ ಆ್ಯಂಡ್ ಶೂಟ್ ಸೊ ಟೋಟಲ್ ಆಗಿ ಫಸ್ಟ್ ಆಫ್ ಫುಲ್ ಎಂಗೇಜಿಂಗ್ ಆಗಿರುತ್ತೆ ಆ್ಯಂಡ್ ಅದನ್ನ ಎಂಜಾಯ್ ಮಾಡ್ತೀರಾ ಬಟ್ ಸೆಕೆಂಡ್ ಆಫ್ ಅನ್ಕೊಂಡು ಹಂಗೆ ಸ್ಯಾಟಿಸ್ಫೈ ಮಾಡೋಲ್ಲ ಆ್ಯಂಡ್ ತುಂಬ ಕಡೆ ಇಂಟ್ರೆಸ್ಟಿಂಗ್ ಸಿಚುವೇಷನ್ಸ್ನ ಕ್ರಿಯೇಟ್ ಮಾಡಿದರೆ ಬಟ್ ಅದು ವರ್ಕ್ ಆಗಲಿಲ್ಲ ಇನ್ನೇನು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾರೆ ಅದನ್ನ ಅಲ್ಲೇ ಎಂಡ್ ಕೂಡ ಮಾಡಿಬಿಡ್ತಾರೆ ಥ್ರೂ ಔಟ್ ದ ಮೂವಿ ಅದನ್ನ ಮೇಂಟೈನ್ ಮಾಡೋದ್ರಲ್ಲಿ ಫೇಲ್ ಆದರು ಇನ್ನ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ಆದರ್ಶ್ ಕ್ಯಾರೆಕ್ಟರ್ ಮಾಡಿರೋ ಶೃಂಗಾ ಬೇವಿ ಸೆಟಲ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಫೈನ್ ನಾರ್ತ್ ಈಸ್ಟ್ ಕ್ಯಾರೆಕ್ಟರ್ಸ್ ಜಿಂಪಾ ಕಾಬಾ ಜೇಸನ್ ಎ ಜೋಯ್ ರ್ಯಾಂಜೋಯ್ ಇವ್ರುಗಳ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು ಆ್ಯಂಡ್ ಅವ್ರಗಳ ಮಧ್ಯೆ ಬರೋ ಕಾನ್ವರ್ಸೇಷನ್ ಆಗಲಿ ಡೈಲಾಗ್ಸ್ಗಳಾಗಲಿ ಕ್ರಿಯೇಟ್ ಆಗೋ ಸಿಚುಯೇಷನ್ಸ್ಗಳಾಗ್ಲಿ ಸಖತ್ ಮಜಾ ಕೊಡುತ್ತೆ ಇನ್ನು ವರ್ಷ ಆ್ಯಂಡ್ ಅನು ಕ್ಯಾರೆಕ್ಟರ್ ಡೀಸೆಂಟ್ ಆಗಿತ್ತು ಆ್ಯಂಡ್ ಸಿಕ್ಕಿರೋ ಕಮ್ಮಿ ಸ್ಕ್ರೀನ್ ಸ್ಪೇಸಲ್ಲೇ ರಾವ್ ಆಡಿಯನ್ಸ್ ಅಟೆನ್ಷನ್ನ ಪಡ್ಕೊತಾರೆ ಆ್ಯಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ಸಿನಿಮಾಟೋಗ್ರಫಿ ಕಲರ್ ಗ್ರೇಡಿಂಗ್ ಮೂವಿ ಟೋನ್ಗೆ ಕರೆಕ್ಟಾಗಿ ಸೂಟ್ ಆಗಿದೆ ಎಡಿಟಿಂಗ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಡೀಸೆಂಟಾಗಿ ಚೆನ್ನಾಗಿತ್ತು ಇನ್ನು ಸಾಂಗ್ಸ್ ಎರಡಿದೆ ಫಸ್ಟ್ ಸಾಂಗ್ ತುಂಬ ಚೆನ್ನಾಗಿತ್ತು ಬಟ್ ಸೆಕೆಂಡ್ ಸಾಂಗ್ ಸ್ವಲ್ಪ ಬೋರ್ಫಿಲ್ನ ಕ್ರಿಯೇಟ್ ಮಾಡಿಸುತ್ತೆ ಆ್ಯಂಡ್ ಬಿ ಜಿ ಎಮ್ ಡೀಸೆಂಟ್ ಆಗಿತ್ತು ಸೊ ಓವರ್ ಆಲ್ ಮೂವಿ ಡೀಸೆಂಟ್ ಆಗಿದೆ ಒನ್ ಟೈಮ್ ವಾಚಬಲ್ ಟೈಮ್ ಪಾಸ್ ಮಾಡೋಕ್ಕೆ ಚೆನ್ನಾಗಿದೆ ಸೆಕೆಂಡ್ ಆಫ್ ಆಲ್ ಏನಂದರೆ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇನ್ನೂ ಇಂಪ್ಯಾಕ್ಟ್ಫುಲ್ ಆಗಿ ಇದ್ದಿದ್ದಿದ್ರೆ ಮೂವಿ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಆ್ಯಂಡ್ ಸೋಷಿಯಲ್ ಕಾಮೆಂಟ್ರಿ ಡ್ರಾಮಾ ಕಾಮಿಡಿ ಈ ಮೂರನ್ನೂ ಯುನಿಕ್ ಸ್ಟೈಲಲ್ಲಿ ಬ್ಲೆಂಡ್ ಮಾಡಿತ್ತು ಡೀಸೆಂಟಾಗಿ ವರ್ಕ್ ಆಯಿತು ಇನ್ನು ಕಿಸ್ ಕಿಸ್ಸಿನ್ಸ್ ಇರುತ್ತೆ ಸೊ ಒಬ್ಬರೇ ನೋಡೋದು ಒಳ್ಳೆಯದು ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ ಟೆನ್ನಿಗೆ ಸೆವೆನ್ ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಈ ಮೂವಿ ನಿಮಗೆ ಅಮೆಝಾನ್ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಮತ್ತೆ ಸಿಗೋಣ